ಮಾತಾಡಿದ್ರು ಕನಸುಗಳೆಲ್ಲ ನನ್ನ ಕಣ್ಣು ಮುಂದೆ ಕರಿಗೆ ಹೋಗ್ತಾ ಇದೆ. ಈ ನನ್ನ ಮನಸ್ಸು ತುಂಬಾನೇ ಮರುತ್ತಾ ಇದೆ. ಆದ್ರೆ ಈ ಸಮಾಜದಲ್ಲಿ ಒಬ್ರು ಸರಿಯಾಗಿಲ್ಲ, ತುಂಬಾ ಕೆಟ್ಟವರು ಇದ್ದಾರೆ. ಇದನ್ನೆಲ್ಲ ಸದ್ಯ ಬಿಡಬೇಕಾದ್ರೆ ನಾನೇ ಒಂದು ಉಪಾಯ ಹುಡುಕ್ಲೇಬೇಕು. ಓಹೋ ಶಿಲ್ಪ, ಅವತ್ತು ತಿರಸ್ಕರಿಸಿದ ಹೆಣ್ಣು ಇವತ್ತು ಒಬ್ಬಂಟಿಗೆ ಕಾಡು ಸಿಕ್ಕಿದ್ದಾಳೆ. ಇವರನ್ನು ಹೇಗಾದ್ರೂ ಮಾಡಿ ನನ್ನವನ್ನಾಗಿ ಮಾಡಿಕೊಳ್ಳಲೇಬೇಕು. ಹಾಯ್ ಶಿಲ್ಪ, ಹೌ ಆರ್ ಯು? ಚಕ್ರವರ್ತಿನಾ? ಒಬ್ಬಂಟಿಗೆ ಕಾಡುದಾರಲ್ಲಿ ಏನು ಚಿಂತಿಸ್ತವೆ? ಮನೆ ಬಿಟ್ಟು ಬಂದಿಂದು ಚಿಂತಿಸ್ತೀರ ಇಲ್ಲ ಧಾರಾಳಕ್ಕೆ ಅದು ಅದಕ್ಕಿಂತ ನನಗಿರುವುದು ಇದೊಂದೇ ದಾರಿ. ಯಾವುದಾದ್ರೂ ಉಪಾಯ ಮಾಡಿ ನನ್ನ ಹಠವನ್ನು ನಾನು ಸಾಧಿಸಲೇಬೇಕು. ಏನು ಯೋಚಿಸ್ತೇವೆ? ನೀನು ಎಷ್ಟೊಂದು ಪ್ರೀತಿಸ್ತೀಯ? ಖಂಡಿತವಾಗಿ ನಿನ್ನ ಪ್ರೀತಿಸ್ತೇನೆ. ಹಾಗಾದ್ರೆ ನೀನ ನನ್ನ ಮಾತಾಡ್ಸ್ಕೊಡ್ತೀಯ? ಖಂಡಿತವಾಗಿ ಕೇಳ್ಬೋದು, ಅದೇನೇ ಯೋಚಿಸಪ್ಪ. ನೋಡು, ಯಾವುದೇ ಕಾರಣಕ್ಕೂ ನೀನನ್ನ ಕೈ ಬಿಡಬಾರ್ದು. ಖಂಡಿತವಾಗಿಯೂ ನಿನ್ನ ಕೈ ಬಿಡುವುದಿಲ್ಲ. ಹಾಗಾದ್ರೆ ಐ ಲವ್ ಯು ಚಕ್ರವರ್ತಿ, ಐ ಲವ್ ಯು. ಐ ಟು ಲವ್ ಯು. ಕಮಾನ್ ಸ್ವಲ್ಪ, ಇದೇ ಸಂತೋಷದಲ್ಲಿ ನಿನ್ನ ಕೆಂಗಟ್ಟಿನ ಬಿಚ್ಚಿ ಕೋಗಿಲೆ ಕಂಡ ಒಂದು ಹಾಡನಾಡಿ ಈ ಪ್ರೇತಮ್ಮನ ಮನ ತೆನಿಸಬಾರ್ದೆ? ಆ
ಧಾರಾಳಕ್ಕೆಗೋದು ಅದಕ್ಕೇನಂತೆ ಅದೇಲಿ ಆ ಶಿವಪ್ಪನ ಹೆಂಡತಿ ಕೊಲೆ ಆಯ್ತಲ್ಲ ಅವ್ಳು ಹೇಗೆ ಸತ್ತು ಪಾಪ ಅವಳು ತುಂಬಾ ಒಳ್ಳೇದಲ್ಲ ಶಿಲ್ಪ ಅದೊಂದು ದೊಡ್ಡ ಕತೆ ನಿಮ್ಮಣ್ಣನಿಗೆ ಮೊದಲಿಂದಲೂ ಅವಳ ಮೇಲೆ ಆಸೆ ಇತ್ತು ಅವಳಿಗೆ ವಿಷವಿರಲಿಲ್ಲ ಅವಳು ಯಾವಾಗ ಒಂಟಿಯಾಗಿ ಬರ್ತಂದು ಕಾಯ್ದಿದ್ದ ಅವಳು ಒಂದು ದಿನ ದೇವರ ಬಳಿಗೆ ಒಂಟಿಯಾಗಿ ಬರೋದನ್ನು ನೋಡಿ ನಿಮ್ಮಣ್ಣ ಹಿಂಬಾಲಿಸಿ ಅವನ ಬಲತ್ಕಾರ ಮಾಡಲು ಹೋದ ಆದರೆ ಅವಳು ಒಪ್ಪಲಿಲ್ಲ ನಿಮ್ಮಣ್ಣ ಬಲವಂತವಾಗಿ ಬಲತ್ಕಾರ ಮಾಡೇ ಬಿಟ್ಟ ಅವಳು ತನ್ನ ಕೆಟ್ಟ ಶರೀರವನ್ನು ತನ್ನ ಗಂಡನಿಗೆ ಒಪ್ಪಿಸಬಾರದೆಂದು ಒನೆಗೆ ಪ್ರಾಣ ಬಿಟ್ಟಳು ಅವಳ ಸಾವಿನ ಸುದ್ದಿ ತನ್ನ ಮೇಲೆ ಬರಬಾರ್ದೆಂದು ನನಗೆ ಫೋನ್ ಮಾಡಿದ ನಾನು ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಪಾತ್ರ ಮೇಲೆ ಹಾಕಿ ಅವನಿಗೆ ಜೈಲಿಗೆ ಕಳಿಸ್ಬಿಟ್ಟಿ ಹೋಗ್ಲಿ ಬಿಡು ಆ ವಿಷಯ ಹೇಗೆ ಹಾಗೇನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಶಿಲ್ಪ ಈ ವಿಷಯ ನಿಮ್ಮಣ್ಣನಿಗೆ ನನಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ನೀನು ಯಾರಿಗೆ ಆಗಬೇಡ ಆಯ್ತಾ ಇಲ್ಲ ನಾನು ಯಾರಿಗೆ ಹೇಳುವುದಿಲ್ಲ ಶಿಲ್ಪ ನಾನು ಇವತ್ತೇ ಬೆಂಗಳೂರಿಗೆ ಹೋಗಿ ಬರ್ತೀನಿ ಬರಲ್ಲ ಆಯ್ತು ನೀವು ಬೆಂಗಳೂರು ಹೋಗಿ ಬರಬೇಕು ಶಿಲ್ಪ ನಾನು ಬೆಂಗಳೂರು ಹೋಗಿ 7 ದಿವಸ ಆಗುತ್ತೆ ಅಲ್ಲಿ ತನಕ ಮತ್ತೊಂದು ಸೇವೆ ಮುತ್ತಿನ ಕಾಸ್ತೆ ಚಂದ್ರವು ಅಂತರಂಗ ತುಂಬಿಕೊಂಡ ಪಾಕ ಚಂದ್ರವು